ಬರ್ಬರ ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ನೀಡಬೇಕು ಟೈಲರ್ ಗಳಿಗೆ ಭದ್ರತೆ ನೀಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಉದಯಪುರದ ಘಟನೆಯಿಂದಾಗಿ ತುಂಬಾ ನೋವಾಗಿದ್ದು ಕನ್ನಯ್ಯಲಾಲ್ ಕುಟುಂಬಕ್ಕೆ ನ್ಯಾಯೋಚಿತ ಪರಿಹಾರ ನೀಡಬೇಕು ಟೈಲರ್ ಗಳಿಗೆ ಆದಷ್ಟು ಬೇಗನೆ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆ ಮಾಡಿ ನಮ್ಮ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಕೇಂದ್ರ ಸರ್ಕಾರವನ್ನ ಕೇಳಿಕೊಂಡ್ರು ಜಿಲ್ಲಾಧಿಕಾರಿಯ ಮುಖಾಂತರ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದ್ರು ಸ್ಥಾನದ ಉದಯಪುರದಲ್ಲಿ ನಡೆದ ಕನ್ನಯ್ಯಲಾಲ್ ಟೈಲರ್ ಅಮಾಯಕನ ಹತ್ಯೆಯನ್ನು ಖಂಡಿಸಿ ನಾವು ಶಿವಮೊಗ್ಗದಲ್ಲಿ ಟೈಲರ್ ವೃತ್ತಿ ಬಂದವರು ಒಂದು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಹಾಗೂ ನಮಗೂ ಇಲ್ಲಿ ಟೈಲರ್ ಗಳಿಗೆ ಒಂದು ಭದ್ರತೆ ಕ್ಷೇಮಾಭಿವೃದ್ಧಿ ಯೋಜನೆಯನ್ನು ಸರ್ಕಾರ ರಚನೆ ಮಾಡಿಕೊಳ್ಳಿ ಅಂತ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ವಲಯ ಸಮಿತಿಯಿಂದ ಬಂದಿದ್ದೀವಿ ಈ ಮೊನ್ನೆ ನಡೆದಂತ ರಾಜಸ್ಥಾನದಲ್ಲಿ ಒಂದು ಕೊಲೆಯ ಒಂದು ಟೈಲರಿಂಗ್ ಇದರಲ್ಲಿ ಆಗಿರತಕ್ಕಂತ ಒಂದು ಇದರಿಂದ ನಮ್ಮೆಲ್ಲ ಟೈಲರ್ಗೂ ನೋವು ಉಂಟಾಗಿದೆ ಈಗ ಮುಂದೆ ಅವರಿಗೆ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ನಾವೆಲ್ಲರೂ ಕೇಳ್ಕೊಂತಾ ಇದ್ದೀವಿ ಇದರ ಸಲುವಾಗಿ ನಾವು ಮೌನ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಎಲ್ಲ ಟೈಲರ್ಗಳಿಗೂ ಯಾವುದೇ ಭದ್ರತೆಗಳಿಲ್ಲ ದಯವಿಟ್ಟು ನಮ್ಮ ಎಲ್ಲ ಟೈಲರ್ ಸಂಘಕ್ಕೂ ಎಲ್ಲ ಟೈಲರ್ಗಳಿಗೂ ಭದ್ರತೆ ಕಲ್ಪಿಸ್ಕೊಳ್ಬೇಕು ಮತ್ತೆ ವಿಧವಾ ವೇತನ ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲರಿಗೂ ಸಹಾಯ ಮಾಡ್ಕೊಳ್ಬೇಕು ಗವರ್ನಮೆಂಟ್ ಇಂದ ಕೇಳ್ಕೊಂತಾ ಇದ್ದೀವಿ ಅಲ್ಲಿ ಕೊಡಿ ಕೊಡಿ ಕಾಲ್ ಕೊಡಿ ಮುರುಗರಾಡ